श्री गुरु बसवलिंगाय नमः। आत्मीय शरण बंधुगळे, अक्कन बळग विशेष कार्यक्रम के तमगेल्ल आत्मीयवाद स्वागत। नाविंदु इद्देवे विजयनगरद मुक्तायक अक्कन बळग वेदिकेयल्लि। बन्नि इवत्तु नम्मोट्टिगे यारिद्दारे, अवरु हेगेल्ल शरण तत्त्ववन्न अनुसरिसिकोंडिद्दारे अन्नोदन्न नोडोण। मोदलिगे नम्म जोते इद्दारे गायत्री सदाशिव, बन्नि अवरन्न कार्यक्रमक्के स्वागत माडोण। मेडम नमस्ते। शरण मेडम, नमस्ते। बसव चानल एल्ला समस्त कन्नडिगरिगू नन्न शरण शरणार्थी। मोदलिगे नानु बसव चानल गे वैयक्तिकवागि नमस्कार हेळ्तीनि। नम्म वयसाद नम्म अज्जी इद्दारे ओब्बरु, भाग्यम्मज्जि अन्बिट्टु, सुमारु 80 वर्ष इद्दारे। अवर कडेयिंद नावु शरणेयर पात्रगळन्नेल्ल सण्ण पुट्ट पात्रगळु माड्तीवि। आमेले अनुभव मंटप, मुग्ध संगय्य, ಹಾಗೆ ಎಲ್ಲ ಶರಣರ ಪಾತ್ರಗಳನ್ನ ಮಾಡ್ಕೊಂಡು ಬಂದಿದ್ದೀವಿ। ಈಗ ಅದಾದ ಮೇಲೆ ವಚನ ಜ್ಯೋತಿ ಬಳಗದಿಂದ ಪಿನಾಕಪಾಣಿ ಸರ್ ಅಂದ್ಬಿಟ್ಟು 1000 ಹುಡುಗರಿಗೆ ವಚನ ಗಾಯನ, ವಚನ ಗೀತ, ನೃತ್ಯ, ಹಾಗೆ ಚಿತ್ರ ಬರೆಯೋದು ಎಲ್ಲದರ ಬಗ್ಗೆ 1000 ಮಕ್ಕಳಿಗೆ ಉತ್ತೇಜನ। ಕರ್ನಾಟಕದ ಆಲ್ ಓವರ್ ಕರ್ನಾಟಕ ಯಾರು ಭಿನ್ನ ಭೇದ ಇಲ್ಲ, ಯಾವುದು ಜಾತಿ ಮತದ ಇದಿಲ್ಲ, ಎಲ್ಲರಿಗೂ ಅವಕಾಶ ಕೊಡ್ತಾರೆ। 3 ದಿನ ನಾವು ಎಲ್ಲರೂ ಇಲ್ಲಿರೋ ನಮ್ಮ ಅಕ್ಕತಂಗಿರು ಎಲ್ಲರೂ ಸೇರಿ ಅದರಲ್ಲಿ ಭಾಗವಹಿಸ್ತೀವಿ। ನಾವೇ ಅದಕ್ಕೆಲ್ಲ ಜಡ್ಜ್ ಮಾಡಕ್ಕೆ ಕೊಡ್ತಾರೆ, ತುಂಬಾ ಕಷ್ಟ ಆಗುತ್ತೆ। ಎಲ್ಲ ಮಕ್ಕಳು 10 ಮಕ್ಕಳನ್ನು ಒಂದೇ ವಚನ ಹೇಳ್ತಾರೆ, ಅದರಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಂಡು ನಾವೇ ಜಡ್ಜ್ ಆಗಿ ಅವರು ಹೇಳೋದ್ರಿಂದ ತುಂಬಾ ಖುಷಿ ಆಯ್ತು ನನಗೆ। ಬಹಳ ಒಂದೊಂದು ಒಳ್ಳೊಳ್ಳೆ ವೇದಿಕೆಗಳನ್ನ ಈ ಒಂದು ಇದರಿಂದ ಮುಕ್ತಾಯಕ ಸಂಘದಿಂದ ನೀವು ಪಡೆದುಕೊಂಡಿದ್ದೀರಾ ಅಂತ ಹೇಳ್ತಾ ಇದ್ದೀರಾ। ಓಕೆ ಮೇಡಂ, ನಮ್ಮ ವೀಕ್ಷಕರಿಗೋಸ್ಕರ ಯಾವ ವಚನನ ಹೇಳೋದಕ್ಕೆ ಇಷ್ಟಪಡ್ತೀರಾ? ಆತ್ಮಹದೇವಿ ಒಂದು ಹೇಳ್ತೀನಿ। ಬ್ರಹ್ಮ ಪದವಿಯ ನೊಲ್ಲೆ ವಿಷ್ಣು ಪದವಿಯ ನೊಲ್ಲೆ, ಬ್ರಹ್ಮ ಪದವಿಯ ನೊಲ್ಲೆ ವಿಷ್ಣು ಪದವಿಯ ನೊಲ್ಲೆ, ರುದ್ರ ಪದವಿಯನು ಒಲ್ಲೆನಯ್ಯ, ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ, ನಿಮ್ಮ ಸದ್ಭಕ್ತರ ಪಾದವನರಿದಿರ್ಪ, ಮಹಾಪದವಿಯೇನು ಕರುಣಿಸಯ್ಯ। ಹಾಗೆ ಒಂದು ಮಾತು ಹೇಳಬೇಕು ಅನ್ಸುತ್ತೆ, ಎಲ್ಲ ಶರಣರಿಂದೆ ನಮ್ಮ ಶರಣರಾದ ನಮ್ಮ ತಂದೆ, ಅಣ್ಣ, ತಮ್ಮ, ಹಾಗೆ ನಮ್ಮ ಯಜಮಾನರುಗಳು ಇಲ್ಲಿರೋ ಅಕ್ಕತಂಗಿದಿರಿಗೆ ಅವಕಾಶ ಕೊಡ್ತಾರೆ। ಎಲ್ಲರ ಮೇಲೆ ಆಪೋಸಿಟ್ ಆಗಿ ಹೇಳ್ತೀವಿ, ದೇರ್ ಇಸ್ ಎ ವುಮನ್ ಬಿಹೈಂಡ್ ದಿ ಮ್ಯಾನ್ ಅಂತ, ಇಲ್ಲಿ ಉಲ್ಟಾ ಹೊಡೆಯುತ್ತೆ। ಅದಕ್ಕೆ ಖುಷಿ ಪಡ್ತೀವಿ। ಅಕ್ಕನ ಬಳಗ ದಿನ ನೋಡ್ತೀವಿ ಇದು ಬಸವ ಟಿವಿಲಿ, ನಾವು ಭಾಗವಹಿಸ್ಬೇಕು ಅಂತ ಕಾಯ್ತಾ ಇದ್ವಿ, ನೀವೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಸಂತೋಷ। ಧನ್ಯವಾದಗಳು ಮೇಡಮ್, ನಿಮಗೂ ಕೂಡ ಅಷ್ಟೇ। ಒಂದು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಒಳ್ಳೆ ವಚನ ಹಾಡು ಹೇಳಿದ್ರಿ, ನಿಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಂಡು ನಿಮಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ। ಇವಾಗ ನಮ್ಮೊಟ್ಟಿಗಿದ್ದಾರೆ ಮುಕ್ತಾಯಕ ಅಕ್ಕನ ಬಳಗದಲ್ಲಿ ರೂಪಾ ಶಾಂತ್ ಕುಮಾರ್, ಬನ್ನಿ ಅವರೊಟ್ಟಿಗೆ ಮಾತನಾಡೋಣ। ಮೇಡಮ್ ನಮಸ್ತೆ, ಶರಣು ಶರಣಾರ್ಥಿ। ಶರಣು ಶರಣಾರ್ಥಿ। ಹಾ ಮೇಡಮ್, ನೀವು ಒಂದು ನಿಮ್ಮ ಕಿರು ಪರಿಚಯ ಮಾಡ್ಕೊಳ್ಳಿ। ನನ್ನ ಹೆಸರು ರೂಪಾ ಶಾಂತ್ ಕುಮಾರ್ ಅಂತ, ನಾನು ಇಲ್ಲಿ ಮುಕ್ತಾಯಕ ಬಳಗದಲ್ಲಿ 2 ವರ್ಷದಿಂದ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತೀನಿ ಯಾವಾಗಲೂ ನಾನು। ಪ್ರತಿ ತಿಂಗಳು ನಮ್ಮದು ಮೀಟಿಂಗ್ ಇರುತ್ತೆ, ಅಲ್ಲಿ ಬರ್ತೀವಿ, ಎಲ್ಲರೂ ಖುಷಿ ಖುಷಿಯಾಗಿ ಮಾತಾಡಿಕೊಂಡು ಜನರಲ್ ಆಗಿ ಮಾತಾಡಿಕೊಂಡು ಆಕ್ಟಿವ್ ಆಗಿ ಇದ್ಕೊಂಡು ಏನಾದರೂ ಜನರಲ್ ಡಿಸ್ಕಷನ್ಸ್ ಇದ್ದರೆ ಮಾಡ್ತೀವಿ, ಏನೋ ಈ ಥರ ಪ್ರೋಗ್ರಾಮ್ಸ್ ಏನಾದರೂ ಇದ್ದರೆ ಡಿಸ್ಕಷನ್ ಮಾಡಿಕೊಂಡು ಒಬ್ರಿಗೊಬ್ಬರು ಎಲ್ಲ ಸಪೋರ್ಟ್ ಮಾಡಿಕೊಂಡು ಪಾರ್ಟಿಸಿಪೇಟ್ ಮಾಡ್ತೀವಿ, ಖುಷಿಯಾಗಿರ್ತೀವಿ। ಮನೆಯಲ್ಲಿ ನಮ್ಮ ಮನೇಲಿ ಎಲ್ಲರಿಗೂ ಎಲ್ಲರೂ ನಮ್ಮ ಹಸ್ಬೆಂಡಿಂದಾಗಲಿ ಮಕ್ಕಳಿಂದಾಗಲಿ ಎಲ್ಲಿಂದ ಸಪೋರ್ಟ್ ಸಿಗುತ್ತೆ ನಮಗೆ, ಅವ್ರು ನೀನು ಹೋಗು ಮಾಡು ಅಂತ ಎನ್ಕರೇಜ್ ಮಾಡ್ತಾರೆ। ಅವ್ರು ಯಾವತ್ತೂ ನಮ್ಮನ್ನೇನು ರಿಸ್ಟ್ರಿಕ್ಟ್ ಮಾಡಲ್ಲ, ಏನಕ್ಕೂ ಈಗೇನು ನೆಸೆಸಿಟಿ ಇದೆಯಾ ಅದು ಅಂತೆಲ್ಲ ರಿಸ್ಟ್ರಿಕ್ಟ್ ಮಾಡಲ್ಲ, ಆ್ಯಕ್ಟಿವಾಗಿ ಪಾರ್ಟಿಸಿಪೇಟ್ ಮಾಡು, ನೀ ಎಲ್ಲಿ ಬೇಕಾದ್ರೂ ಹೋಗು ಬಾ ಅಂತ ಸಪೋರ್ಟ್ ಮಾಡ್ತಾರೆ। ಹಂಗಾಗಿ ನಾವು ಯಾವಾಗಲೂ ಖುಷಿ ಖುಷಿಯಾಗಿ ಬೇರೆ ಬೇರೆ ಸಂಘದಲ್ಲೂ ಎಲ್ಲ ಪಾರ್ಟಿಸಿಪೇಟ್ ಮಾಡಿಕೊಂಡು ಖುಷಿಯಾಗಿ ಓಡಾಡ್ಕೊಂಡಿರ್ತೀವಿ ನಾವು। ರೂಪಬಿಲ್ಲವರು ನಮಗೆ ಬೇರೆ ಸಂಘಗಳಿಂದನೇ ಪರಿಚಯ ಆಗಿದೆ ನಮಗೆ, ಸೊ ಹಂಗಾಗಿ ಆ ಕಡೆಯಿಂದ ಪರಿಚಯ ಆಗಿ ನಮ್ಮದು ಇಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿ ಆ್ಯಕ್ಟಿವ್ ಆಗಿರ್ತೀವಿ। ಮುಕ್ತಾಯಕ ಅಕ್ಕನ ಬಳಕ ವೇದಿಕೆಗೆ ಬಂದಮೇಲೆ ನಿಮಗೆ ಒಂದು ಒಳ್ಳೊಳ್ಳೆ ಅವಕಾಶಗಳು ಸಿಕ್ಕಿದೆ, ಹೌದು 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 ಮೇಡಮ್। ನಮಗೋಸ್ಕರ ನಮ್ಮ ವೀಕ್ಷಕರಿಗೋಸ್ಕರ ಯಾವ ವಚನ ಹಾಡೋದಕ್ಕೆ ಇಷ್ಟಪಡ್ತೀರಾ? ಅಕ್ಕ ಮಹಾದೇವಿ ವಚನ ಹೇಳ್ತೀನಿ। ಅಕ್ಕ ಮಹಾದೇವಿಯವರ ವಚನ, ಅಕ್ಕನ ಬಳಗದಲ್ಲಿ ಅಕ್ಕ ಮಹಾದೇವಿಯವರ ವಚನ, ಹೌದು ನಮ್ಮ ವೀಕ್ಷಕರಿಗೋಸ್ಕರ ವಚನ ಹೇಳ್ತೀನಿ. ತನು ಕರಗದವರಲ್ಲಿ ಪುಷ್ಪವನೊಲ್ಲಯ್ಯ ನೀನು, ಮನ ಕರಗದವರಲ್ಲಿ ಗಂಧಾಕ್ಷತೆಯನೊಲ್ಲಯ್ಯ ನೀನು, ಮನ ಕರಗದವರಲ್ಲಿ ಗಂಧಾಕ್ಷತೆಯನೊಲ್ಲಯ್ಯ ನೀನು, ತನು ಕರಗದವರಲ್ಲಿ
ಪುಷ್ಪವನೊಲ್ಲಯ್ಯ ನೀನು ಅರಿವು ಕಣ್ತೆರೆಯದವರಲ್ಲಿ ಆರತಿಯನೊಲ್ಲಯ್ಯ ನೀನು ಅರಿವು ಕಣ್ತೆರೆಯದವರಲ್ಲಿ ಆರತಿಯನೊಲ್ಲಯ್ಯ ನೀನು ಭಾವಶುದ್ಧ ಇಲ್ಲದವರಲ್ಲಿ ಧೂಪವನೊಲ್ಲಯ್ಯ ನೀನು ಧೂಪವನೊಲ್ಲಯ್ಯ ನೀನು ತನು ಕರಗದವರಲ್ಲಿ ಪುಷ್ಪವನೊಲ್ಲಯ್ಯ ನೀನು ನಮ್ಗಂತೂ ಬಹಳ ಸಂತೋಷ ಆಗ್ತಾ ಇದೆ ಇಲ್ಲಿ ಹೆಂಗೆ ಅಂದ್ರೆ ಎಲ್ಲರೂ ಎಷ್ಟು ಚೆನ್ನಾಗಿ ಹಾಡು ಹೇಳ್ತಿದ್ದೀರಾ ಅಂದ್ರೆ ನಿಜವಾಗ್ಲೂ ಕಿವಿಗೆ ಅಷ್ಟೇ ಹಿಂಪ್ ಅನ್ಸುತ್ತೆ ಮನಸ್ಸಿಗೆ ಅಷ್ಟು ಹಾಯ್ ಅನ್ಸುತ್ತೆ ಅದು ವಚನಗಳನ್ನ ಕೇಳ್ಬೇಕಾದ್ರಂತೂ ಇದ್ದಿದ್ದು ಹೇಳೋದಕ್ಕೆ ಆಗಲ್ಲ ಅಷ್ಟು ಖುಷಿ ಆಗ್ತಾ ಇದೆ ನಿಮ್ಮ ಈ ಒಂದು ವಚನಗಳನ್ನ ಕೇಳಿ ನನಗಂತೂ ಮೇಡಮ್ ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಒಂದು ಅನಿಸಿಕೆಗಳನ್ನ ಹಂಚಿಕೊಂಡ್ರಿ ನಿಮ್ಮ ಮನದಾಳದ ಮಾತುಗಳನ್ನ ಹೇಳ್ಕೊಂಡ್ರಿ ತಮಗೆ ಧನ್ಯವಾದಗಳು ಮೇಡಮ್ ನಮಸ್ಕಾರ ಶರಣು ಶರಣಾರ್ಥಿ ಅಕ್ಕನ ಬಳಗದೊಂದಿಗೆ ಮಾತಾಡೋದು ಮತ್ತಷ್ಟು ಬಾಕಿ ಇದೆ ಅದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ ವಿರಾಮದ ನಂತರ ಅಕ್ಕನ ಬಳಗ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಮುಕ್ತಾಯಕ ಅಕ್ಕನ ಬಳಗ ವೇದಿಕೆಯಲ್ಲಿ ಮತ್ತೊಬ್ಬ ಅತಿಥಿ ನಮ್ಮ ಜೊತೆಗಿದ್ದಾರೆ ಅವರೇ ರುದ್ರಾಣಿ ಮಲ್ಲಿಕಾರ್ಜುನ ಬನ್ನಿ ಅವರನ್ನ ಮಾತಾಡ್ಸೋಣ ಮೇಡಮ್ ನಮಸ್ತೆ ಶರಣು ಶರಣಾರ್ಥಿ ನಮಸ್ತೆ ಶರಣು ಶರಣಾರ್ಥಿ ನೀವು ನಿವೃತ್ತಿ ಶಿಕ್ಷಕರು ಅಂತ ಕೇಳ್ಪಟ್ಟೆ ಈ ಶಿಕ್ಷಕರು ಅಂದ್ರೆ ಬರೀ ಮಕ್ಳ ಜೊತೆನೆ ಅವ್ರ ಒಡನಾಟ ಇರುತ್ತೆ ನಿಮ್ಮ ಒಂದು ಆ ಒಂದು ಮಕ್ಕಳ ಲೈಫ್ನ ಬಿಟ್ಟು ಇವಾಗ ನಿವೃತ್ತಿ ಆಗಿದ್ದೀರಾ ಇವಾಗೆಲ್ಲ ಹೇಗಿದೆ ಮೇಡಮ್ ನಿಮ್ಮ ಒಂದು ಲೈಫ್ ಹೇಗಿದೆ ಈ ಶರಣ ತತ್ವದೊಂದಿಗೆ ಮಕ್ಕಳ ಜೊತೆ ಇದ್ದರಿಂದ ನಾವು ಬಹಳ ಚುರುಕಾಗಿರ್ತೀವಿ ಅದಕ್ಕೋಸ್ಕರ ನಿವೃತ್ತಿ ಆದಮೇಲೆ ಕೂಡ ಆ ಚುರುಕುತನನ ಕಳ್ಕೊಬಾರ್ದು ಅಂತ ಹೇಳಿ ಯಾವುದಾದ್ರೂ ಒಂದು ಸಮಾಜ ಸಂಘದಲ್ಲಿ ಸೇರಿಕೊಂಡು ಅದರ ಜೊತೆಗೇ ಸಮಾಜದಲ್ಲೂ ಏನಾದರೂ ಒಂದು ಸೇವೆಯನ್ನು ಮಾಡಬಹುದು ಅಂತ ಹೇಳಿ ಈ ರೂಪಾಬಿಲ್ಲೆಯವರ ಮೂಲಕ ಈ ಮುಕ್ತಾಯಕ ಸಂಘಕ್ಕೆ ಸೇರಿಕೊಂಡೆ ನಾನು ಅಲ್ಲಿ ನಾಟಕ ವಚನಗಳು ಎಲ್ಲ ಇತ್ತು ವಚನಗಳನ್ನು ಕಲ್ತಿದ್ದೀವಿ ಹಾಗೆಯೇ ಅನುಭವ ಮಂಟಪ ಅನ್ನೋ ನಾಟಕವನ್ನು ಮಾಡಿದ್ವಿ ಅದನ್ನು 3 ಬಾರಿ ಮಾಡಿದ್ದೀವಿ ನಾವು ಮರೆಯಲಾರದಂತಹ ಅನುಭವ ಯಾಕೆಂದರೆ ಹೋದ ವರ್ಷ ಪರಮಪೂಜ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳ ಹುಟ್ಟುಹಬ್ಬದ ದಿನ ನಾವು ತುಮಕೂರಿಗೆ ಹೋಗಿ ಎಲ್ಲರೂ ಒಂದು ಬಸ್ ಮಾಡಿಕೊಂಡು ಹೋಗಿ ಅಲ್ಲಿ ಈ ಅನುಭವ ಮಂಟಪ ನಾಟಕವನ್ನು ಮಾಡಿದ್ವಿ ಅದರಲ್ಲಿ ನಂದು ಮಾದಾರ ಚೆನ್ನಯ್ಯ ಅನ್ನುವ ಪಾತ್ರ ಅದನ್ನು ಮಾಡಿದ್ರಿಂದ ಅದನ್ನು ಯಾವಾಗಲೂ ನೆನಪಿಟ್ಟುಕೊಳ್ಳುವಂತಹ ಸಂತೋಷ ಇದೆ ನೀವು ಒಂದು ನಮ್ಮ ಅನುಭವ ನಾಟಕದ ಅನುಭವ ಮಂಟಪ ನಾಟಕದಲ್ಲಿ ಮಾದಾರ ಚೆನ್ನಯ್ಯನ ಪಾತ್ರನೂ ಮಾಡಿದ್ರಿ ಇಷ್ಟೆಲ್ಲ ಹೇಳಿದ ಮೇಲೆ ನಮ್ಮ ವೀಕ್ಷಕರು ಸುಮ್ಮನೆ ಇರಲ್ಲ ನಮ್ಮ ಅಕ್ಕನ ಬಳಗ ವೀಕ್ಷಕರಿಗೋಸ್ಕರ ನೀವು ಒಂದು ಆ ಪಾತ್ರನ ಮಾಡಿ ತೋರಿಸ್ಬೇಕು ಮೇಡಮ್ ನಿಮಗೋಸ್ಕರ ತೋರಿಸೋಣ ಅದಕ್ಕೆ ಅದರ ನಿರ್ದೇಶನವನ್ನು ಮಾಡಿದವರು ನಂಜುಂಡಸ್ವಾಮಿ ತೊಟ್ಟವಾಡಿಯನ್ನವರು ಅವರು ಸಹ ನಮ್ಮ ಜೊತೆ ತುಮಕೂರಿಗೆ ಬಂದಿದ್ದರು ಅಲ್ಲಿ ನಮಗೆ ಬಹಳಷ್ಟು ಉತ್ತೇಜನವನ್ನು ಕೊಟ್ಟು ಎಲ್ಲ ನಮಗೆ ಬೇಕಾದಂಥ ಪೋಷಾಕಗಳು ಎಲ್ಲವನ್ನು ಒದಗಿಸಿಕೊಟ್ಟು ಬಹಳ ಅನುಕೂಲವನ್ನು ಮಾಡಿಕೊಟ್ರು ಅವರಿಗೆ ಈ ಮೂಲಕ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಅದರಲ್ಲಿ ಕಾಳವೇ ಬರ್ತಾಳೆ ಹಾಗೆ ಮಾದಾರ ಚೆನ್ನಯ್ಯನವರ ಪಾತ್ರವನ್ನು ಅದರಲ್ಲಿ ಸ್ವಲ್ಪ ವಿಶೇಷವಾಗಿ ತೋರಿಸಿದ್ದಾರೆ ಅಂದರೆ ಮಾದಾರ ಚೆನ್ನಯ್ಯನವರು ಕೂಡ ಎಷ್ಟು ಪ್ರಮುಖರು ಅನ್ನೋದನ್ನು ಅಲ್ಲಮ ಪ್ರಭುಗಳು ಹೇಳೋದು ಆ ನಾಟಕದಲ್ಲಿ ಇದೆ ನಡೆನುಡಿ ಸಿದ್ಧಾಂತವಾದಲ್ಲಿ ಕುಲ ಹೊಲೆಯಸು ಉತಕವಿಲ್ಲ ನುಡಿಲೇಸು ನಡೆ ಅದಮವಾದಲ್ಲಿ ಅದೇ ಬಿಡುಗಡೆ ಇಲ್ಲದ ಹೊಲೆ ಕಳವು ಪಾರದ್ವಾರಂಗಳಿಂದ ಹೊಲಬ ನರಿಯದೆ ಕೆಟ್ಟು ನಡೆವುತ್ತ ಮತ್ತೆ ಕುಲಜರೆಂಬ ಒಡಲವರುಂಟೆ ಆಚಾರವೇ ಕುಲ ಅನಾಚಾರವೇ ಹೊಲೆ ಕೈಯೊಳು ಕತ್ತಿ ಅಡಿಗುಂಟ ಕಡಿಯಾಗಬೇಡ ಅರಿನಿಜಾತ್ಮ ರಾಮರಾಮನ ಮಾದಾರ ಚೆನ್ನಯ್ಯನ ಪಾತ್ರ ಅಂದ ತಕ್ಷಣ ಇದಾಗುತ್ತೆ ಅದರಲ್ಲೂ ಈ ಥರ ಪಾತ್ರಗಳನ್ನೆಲ್ಲ ಹೆಣ್ಮಕ್ಳೆ ಮಾಡ್ತಿದ್ದಾರೆ ಅಂದಾಗ ಆ ನೋಡೋ ಖುಷಿನೇ ಬೇರೆ ಆ ಹಾವ ಭಾವಗಳು ಆ ಇದು ಹೇಳೋದಕ್ಕೆ ಸಾಧ್ಯ ಇಲ್ಲ ಆ ಥರ ಇದೆ ನೀವು ಕೂಡ ಈ ಶರಣ ತತ್ವವನ್ನು ಅನುಸರಿಸ್ತಾ ಇದ್ದೀರಲ್ಲ ಅದು ನಮ್ಗೆ ಬಹಳಷ್ಟು ಖುಷಿ ಕೊಡ್ತಾ ಇದೆ ಮೇಡಮ್ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಈ ಒಂದು ಅಕ್ಕನ ಬಳಗ ವೇದಿಕೆಯಲ್ಲಿ ಮತ್ತೊಬ್ಬ ಅತಿಥಿ ನಮಗೋಸ್ಕರ ಬಂದಿದ್ದಾರೆ ಅವರೇ ಗೀತಾ ಬಣಕರ್ ಬನ್ನಿ ಅವ್ರನ್ನ ಮಾತಾಡೋಣ ಮೇಡಮ್ ನಮಸ್ತೆ ಶರಣಾರ್ಥಿ ಶರಣು ಶರಣಾರ್ಥಿ ಮೇಡಮ್ ನಿಮ್ಮ ಒಂದು ಕಿರು ಪರಿಚಯನ ಮಾಡಿಕೊಡಿ ನಮ್ಮ ವೀಕ್ಷಕರಿಗೆ ನನ್ನ ಹೆಸರು ಗೀತಾ ಬಣಕರ್ ಅಂತ ನಾನು 4 ವರ್ಷದಿಂದ ಮುಕ್ತಾಯಕ ಸಂಘದಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತೀನಿ ಸಕ್ರಿಯವಾಗಿ ಭಾಗವಹಿಸಿದ್ದೀರಾ ಅದು ಗೊತ್ತಾಗ್ತಿದೆ ನಿಮ್ಮ ಮುಖದಲ್ಲೇ ಇದೆ ಆ ಖುಷಿ ಈ ಒಂದು ಅಕ್ಕನ ಬಳಗದಲ್ಲಿ ಎಷ್ಟೆಲ್ಲ ಇಂಟ್ರೆಸ್ಟಿಂದ ಇರ್ತೀರಾ ಅನ್ನೋದೇ ಗೊತ್ತಾಗ್ಬಿಡುತ್ತೆ
ಮೇಡಮ್, ನಿಮ್ಮ ನೆಚ್ಚಿನ ವಚನಕಾರರ ಬಗ್ಗೆ ಒಂದು ಸ್ವಲ್ಪ ಹೇಳ್ಕೊತೀರಾ ನಮ್ಮ ಹತ್ರ? ಬಸವಣ್ಣನವರು ಈಗ ಇವತ್ತಿನ ಜಗತ್ತಿಗೆ ಬಸವಣ್ಣನವರು ಇಷ್ಟು ಪ್ರಭಾವವನ್ನು ಬೀರಿದಾರಂದರೆ ಅಕ್ಕನ ಆಗಮನವರು, ಅವರ ಅಕ್ಕನಾದ ಅಕ್ಕನ ಆಗಮನವರೇ ಹೆಚ್ಚು ಪ್ರಭಾವ ಬೀರಿದಾರಂತ ನನ್ನ ಭಾವನೆ. ಹಾಗಾಗಿ ಈಗ ಚಿಕ್ಕ ವಯಸ್ಸಿನಿಂದಲೇ ಅವರು 8-9 ವರ್ಷ ಇರಬಹುದು ಅವ್ರಿಗೆ, ಆವಾಗಿಂದಲೇ ಅವರು ಹುಟ್ಟಿ ಬೆಳೆದಂಥ ವೈದಿಕ ಸಂಪ್ರದಾಯವನ್ನು, ಆ ಸಂಪ್ರದಾಯದ ಒಂದು ಸಂಪ್ರದಾಯವನ್ನು ಧಿಕ್ಕರಿಸ್ತ ಅಂದರೆ ಅಲ್ಲಿ ಇರುವಂಥ ಸಂಪ್ರದಾಯ ಅವ್ರಿಗೆ ಇಷ್ಟ ಆಗಲಿಲ್ಲ ಅನಿಸುತ್ತೆ. ಅಲ್ಲಿ ಭೇದ ಭಾವಗಳನ್ನು ಅಂದರೆ ಗಂಡು ಹೆಣ್ಣು ಅನ್ನೋ ಭೇದ ಭಾವವನ್ನು ತೊಡೆದು ಅಲ್ಲಿಂದನೇ ಅವರು ಎದ್ರು ಅಂತ ನನಗನ್ಸುತ್ತೆ ಬಸವಣ್ಣನವರು. ಹೌದು, ನಿಮಗೆ ಅನಿಸೋದು ನಿಜ ಮೇಡಮ್. ಆ್ಯಕ್ಚುಲಿ ಆಗಿ ಹೇಳಬೇಕಂದ್ರೆ ಅದೇ ಸತ್ಯ ಕೂಡ. ಬಸವಣ್ಣವರು ಬಾಲಕರಾಗಿದ್ದಂತಹ ಸಮಯದಲ್ಲಿ ಅವರ ಮನಸ್ಸಿನ ಮೇಲೆ ಬೀರದಂತಹ ಘಟನೆಗಳಿಂದಲೇ ಅವರು ಈ ಒಂದು ಸ್ಥಾನಕ್ಕೆ ಬಂದು ನಿಂತಿದ್ದಾರೆ ಅನ್ನೋದು ಬಹಳ ಅರ್ಥಗರ್ಭಿತವಾದ ಮಾತು. ನಮಗೂ ಕೂಡ ಅದು ಬಹಳಷ್ಟು ಎಷ್ಟೋ ಜನಕ್ಕೆ ತಿಳಿದೇ ಇರೋವಂಥ ಒಂದು ಸಣ್ಣ ಅಂಶಗಳು ಅವ್ರಿಗೆ ತಿಳಿದಿರುತ್ತೆ, ಕೆಲವೊಂದು ಟೈಮ್ ತಿಳ್ಕೊಂಡಿರಲ್ಲ ಅಂಥ ವಿಷಯಗಳನ್ನ ಹೇಳ್ಕೊಂಡಿದ್ದೀರ, ತಮಗೆ ಧನ್ಯವಾದಗಳು ಮೇಡಮ್. ಮತ್ತೊಬ್ಬ ಅತಿಥಿ ನಮ್ಮ ಜೊತೆಗಿದ್ದಾರೆ, ಅವರೇ ಕುಸುಮ ಅವರು. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್ ನಮಸ್ತೆ. ಕಾರ್ಯಕ್ರಮಗಳು ಹಾಂ ಮೇಡಮ್, ನಿಮ್ಮ ಒಂದು ಕಿರು ಪರಿಚಯನ ಮಾಡಿಕೊಡಿ ನಮ್ಮ ವೀಕ್ಷಕರಿಗೋಸ್ಕರ. ನನ್ನ ಹೆಸರು ಕುಸುಮ. ಈಗ ಕೆಲವು ವರ್ಷಗಳ ಹಿಂದೆ ಶ್ರೀಮತಿ ಭಾಗ್ಯಮ್ಮ ತಿಪ್ಪೇಸ್ವಾಮಿ ಅವರ ನಿರ್ದೇಶನದಲ್ಲಿ ಮತ್ತು ಸುಮಂಗಲಿ ಸೇವಾಶ್ರಮದ ಶ್ರೀಮತಿ ಸುಶೀಲಮ್ಮನವರ ಸ್ಪಾನ್ಸರ್ಶಿಪ್ನಲ್ಲಿ ಇದೇ ಸುಜ್ಞಾನ ಮಂಟಪ ವಿಜಯನಗರದಲ್ಲಿರುವಲ್ಲಿ ಸುಮಾರು 120 ಜನ ಮಹಿಳೆಯರು ಶರಣಶರಣೆಯರ ಪಾತ್ರವನ್ನು ನಿರ್ವಹಿಸಿದ್ವಿ. ಅದರಲ್ಲಿ ನಾನು ಅಲ್ಲಮ್ಮ ಪ್ರಭುವಿನ ಪಾತ್ರವನ್ನು ನಿರ್ವಹಿಸಿದ್ದೆ. ಅಲ್ಲಿ ನನಗೆ ರೂಪಾಬಿಲ್ಲಿ ಅವರ ಪರಿಚಯ ಆಗಿ ಈ ಸಂಘಕ್ಕೆ ನಾನು ಬರಲು ಕಾರಣ ಆಯಿತು. ಇದು ಸುಮಾರು 4 ವರ್ಷ ಅಂದರೆ ಇದು ಶುರು ಆದವಾಗಿಂದಲೂ ನಾನು ಸಕ್ರಿಯವಾಗಿ ಇಲ್ಲಿ ಭಾಗವಹಿಸ್ತಾ ಇದ್ದೀನಿ ಮತ್ತು ಕೆಲವು ರೂಪಕಗಳಲ್ಲಿ ನಾಟಕಗಳಲ್ಲಿ ನಾನು ಭಾಗವಹಿಸಿದ್ದೀನಿ. ನನಗೆ ಅಚ್ಚುಮೆಚ್ಚಿನ ಒಂದು ಡೈಲಾಗ್ ಅಂತ ಅಂದರೆ ಅದು ಒಬ್ಬ ಸಾಮಾನ್ಯ ಶರಣೆಯಾಗಿ ನಾನು ಅನುಭವ ಮಂಟಪ ಎಂಬ ಒಂದು ಈಗಾಗಲೇ ನನ್ನ ಗೆಳತಿಯರೆಲ್ಲ ಅದ್ರ ಬಗ್ಗೆ ಹೇಳಿದ್ದಾರೆ ಅದರಲ್ಲಿ ಮಾಡಿದ್ದೆ. ಅದರಲ್ಲಿ ಒಬ್ಬ ಸಾಮಾನ್ಯ ಶರಣೆಯಾಗಿ ಬಸವಣ್ಣನನ್ನೇ ಪ್ರಶ್ನಿಸುವ ಧೈರ್ಯವನ್ನು ಅವಳು ಮಾಡ್ತಾಳೆ. ಆಕೆಯಲ್ಲಿ ಗೊಂದಲಗಳಿರುತ್ತೆ, ಆದ್ದರಿಂದ ಆಕೆ ಪ್ರಶ್ನಿಸ್ತಾಳೆ. ಶರಣ ಸಂದೋಹಕ್ಕೆಲ್ಲ ಶರಣು ಶರಣಾರ್ಥಿಗಳು. ಇಲ್ಲಿ ನಡೆದಿರುವ ಚರ್ಚೆಯಲ್ಲಿ ಹುಟ್ಟಿನಿಂದ ಹೊಲೆ ಸೂತಕವಿಲ್ಲ ಎಂಬ ಮಾತು ಕೇಳಿಬರುತ್ತಿದೆ. ಆದರೆ ಆದರೆ ಸ್ಮೃತಿಗಳಲ್ಲಿ ಚತುರೋವರ್ಣ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ತೇಷಾ ಪೂರ್ವಾತಃ ಪೂರ್ವೇ ಜನ್ಮತಃ ಶ್ರೇಯಾನ್ ಎಂದಿದೆಯಲ್ಲ. ಅಂತೆಯೇ ನಾವೆಲ್ಲರೂ ಶರಣಧರ್ಮವನ್ನು ಸ್ವೀಕರಿಸಿದ್ದೇವೆ. ಆದರೆ ಇಲ್ಲಿ ಕೆಲವರು ಶೂದ್ರ ಕುಲದಿಂದ ಬಂದವರಿದ್ದಾರೆ, ಬಸವಣ್ಣನವರನ್ನ ತೋರಿಸ್ತಾ. ಇನ್ನೂ ಕೆಲವರು ಬ್ರಾಹ್ಮಣ ಕುಲದಿಂದ ಬಂದಿದ್ದಾರೆ. ಲಿಂಗವಂತ ಧರ್ಮ ಸಂಸ್ಥಾಪಕರಾದ ಬಸವಣ್ಣನವರು ಈ ಬಗ್ಗೆ ಏನು ಹೇಳುತ್ತಾರೆ, ಅವರ ಸ್ಪಷ್ಟ ಅಭಿಮತವೇನು ಅಂತ ಕೇಳುವ ಒಂದು ಧೈರ್ಯನ ಮಾಡಿ ಅದಕ್ಕೆ ಉತ್ತರ ಪಡಿತಾಳೆ. ನಿಮ್ಮಿಂದ ಅಂತೂ ನಮ್ಗೆ ಭಾಳ ಸಂತೋಷ ಆಯಿತು. ಈ ಒಂದು ನಿಮ್ಮ ಕಲೆ ಜೊತೆಗೆ ನಮ್ಗೆ ಇನ್ನೊಂದು ವಿಷಯ ಏನಂದರೆ ಈ ಒಂದು ಶರಣ ಧರ್ಮದಲ್ಲಿ ಆ ಒಂದು ಶರಣರ ಕಾಲದಲ್ಲಿ 96,000 ಅಮರ ಗಣಗಳು ಅನ್ನೋ ಒಂದು ಮಾತಿದೆ. ಅಂಥದ್ರಲ್ಲಿ ಅಲ್ಲಿ ಎಷ್ಟೋ ಜನ ಹೆಸರುಗಳೇ ಗೊತ್ತಿಲ್ಲ ನಮಗೆ ಶರಣರು. ಅಂಥದ್ರಲ್ಲಿ ಆ ಥರ ಹೆಸರೇ ತಿಳಿಯದೇ ಇರುವಂತಹ ಒಬ್ಬ ಶರಣೆ ಬಗ್ಗೆ ನೀವು ಪ್ರಸ್ತುತ ಪಡಿಸಿದ್ದು ಭಾಳ ಸಂತೋಷ ಆಯಿತು ಮೇಡಮ್. ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮಗೆ ಧನ್ಯವಾದಗಳು. ಅಕ್ಕನ ಬೆಳಗ ಕಾರ್ಯಕ್ರಮ ಮುಂದುವರಿಯುತ್ತೆ ಸಣ್ಣ ವಿರಾಮದ ನಂತರ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ಇವಾಗ ನಮ್ಮ ಜೊತೆ ಮತ್ತೊಬ್ಬ ಅತಿಥಿಯಾದಂತಹ ಪಾರ್ವತಿ ಅವರಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಅವರು ಹೇಗೆಲ್ಲ ಶರಣ ತತ್ವವನ್ನು ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮೇಡಮ್ ನಮಸ್ತೆ. ಶರಣಾರ್ಥಿ. ಹಾಂ ಮೇಡಮ್ ಪಾರ್ವತಿ ಅವರೇ, ನೀವು ಈ ಒಂದು ಶರಣ ತತ್ವವನ್ನು ಹೇಗೆಲ್ಲ ಅನ್ವಯಿಸ್ಕೊಂಡಿದ್ದೀರಾ, ನಿಮ್ಮ ಜೀವನದಲ್ಲಿ ಹೇಗೆಲ್ಲ ಇದೆ ಇವಾಗ? ನಮ್ಮ ಮನೆಯಲ್ಲಿ ಹಿರಿಯರೆಲ್ಲರೂ ಬಸವಣ್ಣವರ ತತ್ವ ಬಸವ ತತ್ವ ಪ್ರಚಾರದಲ್ಲಿ ಅವರು ತುಂಬನೇ ಮುಂದೆ ಬಂದಿದ್ದರು. ಅದನ್ನು ನೋಡ್ಕೊಂಡು ಹಿರಿಯರು ಹಿಂಗೆಲ್ಲ ಇದ್ದಾರೆ, ನಾವು ಹಿಂಗೆ ಇರಬೇಕು ತಕ್ಕಂಗೆ. ನಾವು ರಿಟೈರ್ಡ್ ಆದಮೇಲೆ ನಾನು ವಿಧಾನಸೌಧದಲ್ಲಿ ಕೆಲಸ ಮಾಡ್ತಿದ್ದೆ. ರಿಟೈರ್ಡ್ ಆದಮೇಲೆ ಈ ಧರ್ಮಕ್ಕೆ ಬೇಕು ಅಂತದ್ದು ಎಲ್ಲ ಕಡೆ ನಾನು ಮೆಂಬರ್ ಅದೇ. ಜೊತೆಗೆ ನಮ್ಮ ಸ್ನೇಹಿತೆ ಇವರು ರೂಪಾಬಿಲ್ಲೆಯವರು
ಮೊದಲಿಂದ ನನಗೆ ತುಂಬ ಪರಿಚಯ. ಅವರು ಈ ಸಂಘ ಕಟ್ಟಿ ತುಂಬ ಚೆನ್ನಾಗಿ ಮುಂದುವರ್ಸ್ಕೊಂಡ್ಬರ್ತಾ ಇದ್ದಾರೆ. ನನಗೂ ಇಷ್ಟ ಆಯಿತು, ಅದ್ರ ಸೇರಿಕೊಂಡು ನಾನು ಹೀಗೆ ಬರ್ತಾ ಇದ್ದೀನಿ. ವಚನಗಳನ್ನು ಹಾಡೋದು, ವಚನ ಗಾಯನ, ಸ್ಪರ್ಧೆಗಳಿಗೆ ಹೋಗೋದು, ವೇಷಭೂಷಣಗಳು ಅದೆಲ್ಲ ಮಾಡಿಕೊಂಡು ತುಂಬ ಇಷ್ಟಪಡ್ತೀವಿ. ನೀವು ಈ ವಯಸ್ಸಲ್ಲಿ ವೇಷಭೂಷಣ ಧರಿಸ್ಕೊಳ್ಳೋದಂತೆ ಈಗ ಈ ಒಂದೆಲ್ಲ ಆಕ್ಟಿವಿಟೀಸ್ ಇದೆಯಲ್ಲ, ಅದನ್ನು ನೋಡೋದೇ ಖುಷಿ. ಯಾವುದೇ ವಿಷಯದಲ್ಲಿ ತೊಡಗಿಸ್ಕೊಳ್ಳೋದಕ್ಕಾಗಲಿ ಎಲ್ಲೇ ಆಗಲಿ ನಮ್ಮ ಕಲೆಯನ್ನು ತೋರಿಸ್ಕೊಳ್ಳೋದಕ್ಕೆ, ನಮ್ಮ ಒಂದು ಅಭಿವ್ಯಕ್ತಿತ್ವನ ಪ್ರತಿಪಡಿಸೋದಕ್ಕೆ ಯಾವ ಏಜ್ ಲಿಮಿಟ್ ಇನ್ನೂ ಅನ್ನೋದೇ ಇಲ್ಲ ಅನ್ನೋದನ್ನ ನೀವು ನೋಡಿದ್ರೆ ಗೊತ್ತಾಗ್ತಾ ಇದೆ. ಬಸವಣ್ಣವ್ರಿಗೆ ಕೊಟ್ಟುವಂತ ಆಸ್ತಿ ಇದೆಯಲ್ಲ ನಮಗೆ, ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು. ನಮ್ಮ ಮಕ್ಕಳು ಮರಿಮಕ್ಳಿಗೂ ಕೊಟ್ಟು ಹೋಗ್ಬೇಕು ಇದನ್ನ. ಹೌದು, ನಿಮ್ಮನ್ನ ನೋಡಿದ್ರೆ ಗೊತ್ತಾಗ್ತಿದೆ, ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನೀವು ಶರಣತತ್ವದ ಬಗ್ಗೆ ಪ್ರತಿನಿತ್ಯ ಹೇಳ್ತೀರಾ ಅನ್ನೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ. ಧರ್ಮ ಅದು ಅಲ್ಲಮಹಾಪ್ರಭು ಅಲ್ಲಮಹಾಪ್ರಭುಗಳ ವಚನ. ಅಲ್ಲಮಹಾಪ್ರಭುಗಳ ಯಾವ ವಚನ ಹಾಡ್ತಾ ಇದ್ದೀರಾ? ಅಲ್ಲಮಹಾಪ್ರಭುಗಳ ಎತ್ತಣ ಮಾಮರ ಎತ್ತಣಕ್ಕೆ ಹೋಗಿಲ್ಲ. ಅದು ನಾನು ಎಲ್ಲೋ ಇದ್ದು ಈತ ಬಸವ ತತ್ವ ಬಸವ ಪ್ರಚಾರ ಆಗುತ್ತೆ, ಬಸವ ಚಾನಲ್ ಬರುತ್ತೆ, ನಾವು ಬರ್ತೀವಿ ನಾವು ಅಂದ್ಕೊಂಡಿಲ್ಲ. ಅಷ್ಟು ಮಾತ್ರ ಬಂತು, ನಾವು ಸೇರ್ಕೊಂಡಿದ್ವಿ. ಪ್ರತಿಯೊಂದು ವಿಷಯಕ್ಕೂ ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟಂತಹ ಒಂದು ವಚನ ಅನ್ಬೋದು. ನಮ್ಗೆ ಪುಣ್ಯ ಸಿಕ್ತು ನಮಗೆ. ಹೌದು, ನಮ್ಮ ವೀಕ್ಷಕರಿಗೋಸ್ಕರ ವಚನವನ್ನು ಹಾಡಿ ಎತ್ತಣ ಮಾಮರ ಎತ್ತಣ ಕೋಗಿಲೇ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದ ಎತ್ತ ಸಂಬಂಧವಯ್ಯ ಎತ್ತಣ ಮಾಮರ ಬೆಟ್ಟದ ನಲ್ಲಿಕಾಯಿ ಸಮುದ್ರದಳ ಗಣ ಉಪ್ಪು ಬೆಟ್ಟದ ನಲ್ಲಿಕಾಯಿ ಸಮುದ್ರದಳ ಗಣ ಉಪ್ಪು ಎತ್ತಣಿಂದೇತ ಸಂಬಂಧವಯ್ಯ ಗುಹೇಶ್ವರ ಲಿಂಗಕ್ಕೆಯು ಎನಗೆಯೂ ಗುಹೇಶ್ವರ ಲಿಂಗಕ್ಕೆಯು ಎನಗೆಯೂ ಎತ್ತಣಿಂದೇತ ಸಂಬಂಧವಯ್ಯ ಎತ್ತಣ ಮಾಮರ. ತುಂಬ ಚೆನ್ನಾಗಿ ಹಾಡೇಳಿದ್ರಿ. ಜೀವನನೇ ಹಾಗೆ, ಒಂದಕ್ಕೊಂದು ಸಂಬಂಧ ಇರಲ್ಲ, ಯಾವಾಗ ಯಾವ್ದು ಬೇಕಾದರೂ ಆಗ್ಬೋದು, ಆದರೆ ಅದಕ್ಕೂ ಒಂದಲ್ಲ ಒಂದು ರೀತಿಯ ಅನುಬಂಧ ಇದ್ದೇ ಇರುತ್ತೆ, ಅದಕ್ಕೆ ನಡೆಯುತ್ತೆ ಅನ್ನೋದೊಂದು ಈ ವಚನದ ಮಾಡಿದ್ದಾರೆ ಹಿರಿಯ ನಮ್ಮ ಸಂಸ್ಥೆ ರಾಮೇಶ್ವರ ಸಿದ್ದರಾಮೇಶ್ವರರು ಮಹಾ ಮಹಿಮರವರೆಲ್ಲ ಕೆಲವರೆಲ್ಲ ಇದಾರಲ್ಲ ಇವರೆಲ್ಲ ಮಾಡಿರೋ ವಚನ ಸಾಮಾನ್ಯ. ಅಲ್ಲಮ್ಮ ಪ್ರಭುಗಳನ್ನ ಹೇಳದೆ ಬೇಡ, ಶೂನ್ಯ ಪೀಠದ ಮೊದಲ ಅಧ್ಯಕ್ಷರನ್ನ ಮಾಡ್ತಾರೆ ಅಂದ್ರೆ ಅವರ ಜ್ಞಾನ ಎಷ್ಟಿತ್ತು ಅನ್ನೋದನ್ನ ನಾವು ಹೇಳೋದಕ್ಕೆ ಆಗಲ್ಲ. ಧೂಳಿನಷ್ಟು ಕಲ್ತಿಲ್ಲ ಕಲಿಬೇಕು ಅವ್ರನ್ನ, ಅವ್ರ ರಚನೆಗಳಿರುವಂತ ಸತ್ವಗಳನ್ನ. ಹೌದು ಮೇಡಮ್, ತಮಗೆ ಧನ್ಯವಾದಗಳು ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಒಂದು ಅಭಿಪ್ರಾಯಗಳನ್ನ ಹಂಚ್ಕೊಂಡ್ರಿ. ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಕೂಡ ನಿಮ್ಮ ಒಂದು ನಮ್ಮ ಮೊಮ್ಮಕ್ಕಳು ಅಂತ ಅಲ್ಲ, ಪ್ರತಿಯೊಬ್ಬರಿಗೂ ನಿಮ್ಮ ಅಕ್ಕಪಕ್ಕದ ಮನೆ ನೆರೆ ಹೊರೆಯವರೆಗೂ ಕೂಡ ಈ ವಚನದ ಸಾರ ಆಗಿರಬಹುದು, ಒಂದು ಬಸವ ತತ್ವವನ್ನು ಹೀಗೆ ಪಸರಿಸ್ತಾ ಇರಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಧನ್ಯವಾದಗಳು ಬಸವ ಚಾನಲ್. ಧನ್ಯವಾದಗಳು. ಕಾಯಕ ಅಕ್ಕನ ಬಳಗ ವೇದಿಕೆ ಮೇಲೆ ಮತ್ತೊಬ್ಬ ಅತಿಥಿ ರೆಡಿಯಾಗಿದ್ದಾರೆ, ಅವರೇ ಲೀಲಾವತಿ ಶಿವಣ್ಣ ಬೆಳಗೂರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರು ಈ ಶರಣ ತತ್ವವನ್ನು ಹೇಗೆ ಅನುಸರಿಸ್ತಾ ಇದ್ದಾರೆ, ಹೇಗಿದೆ ಈ ಮುಕ್ತಾಯಕ ವೇದಿಕೆ ಮೇಲೆ ಈ ಮುಕ್ತಾಯಕ ಸಂಘಕ್ಕೆ ಬಂದ ನಂತರ ಅವರ ಬದುಕು ಹೇಗೆಲ್ಲ ಬದಲಾಗಿದೆ ಅಂತ ತಿಳ್ಕೊಳ್ಳೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಶರಣಾರ್ಥಿ ಮೇಡಮ್, ಈ ಮುಕ್ತಾಯಕ ಒಂದು ಬಳಗ ಅಕ್ಕನ ಬಳಗ ಏನಿದೆ, ಮುಕ್ತಾಯಕ ಸಾಂಸ್ಕೃತಿಕ ಸಂಘ ಅನ್ನೋದೇನಿದೆ, ಇದಕ್ಕೆ ನೀವು ಬಂದು ಎಷ್ಟು ವರ್ಷ ಆಯಿತು? ಈ ಬಂದ ಮೇಲೆ ನಿಮ್ಮ ಒಂದು ಶರಣ ಜೀವನ ಹೇಗೆಲ್ಲ ಬದಲಾಯಿತು? ಸಂಘಕ್ಕೆ ಬಂದು ಸುಮಾರು ಒಂದು 3 ವರ್ಷ ಆಯಿತು. 3 ವರ್ಷದಿಂದ ಬೇಕಾದಷ್ಟು ಕಡೆ ವಚನಗಳನ್ನು ಹಾಡೋಕ್ಕೆ, ಡ್ರಾಮಾ ಮಾಡೋಕ್ಕೆ, ಅನುಭವ ಮಂಟಪದಲ್ಲಿ ಭಾಗವಹಿಸೋಕ್ಕೆ ತುಂಬ ಅನುಕೂಲ ಆಯಿತು. ಅದರಲ್ಲೂ ಇವತ್ತು ತುಂಬ ಸಂತೋಷ ಅಂದರೆ ಬಸವ ಚಾನಲಲ್ಲಿ ನಾವು ಇವ ಎಲ್ಲರ ಕಾಣಿಸ್ತಾ ಇದೀವಲ್ಲ ಅಂತ ಇನ್ನೂ ತುಂಬ ಸಂತೋಷ ಆಗ್ತಾ ಇದೆ. ಹಾಂ, ಅದು ಹಾಗೆ ನಮ್ಮ ಬಸವ ವಾಹಿನಿ ಇರೋದೇ ಹಾಗೆ, ಕಟ್ಟ ಕಡೆಯ ಸಮಾಜದಿಂದ ಹಿಡಿದು ಎಲ್ಲರೂ ಕೂಡ ಒಂದು ಮುಖ್ಯ ಭೂಮಿಕೆಗೆ ಬರಬೇಕು ಅನ್ನೋದೇ ನಮ್ಮ ವಾಹಿನಿಯ ಉದ್ದೇಶ ಕೂಡ. ಮೇಡಮ್, ನಾನು ಕೇಳ್ಪಟ್ಟೆ ನೀವು ಒಂದು ವಚನವನ್ನು ಹಾಡ್ತೀರಾ ಅಂತ. ಅದು ನಮ್ಮ ಮುಕ್ತಾಯಕ ಸಂಘ ಅಂತ ಹೆಸರಿಟ್ಕೊಂಡಿರೋದಕ್ಕೆ ನನಗೆ ತುಂಬ ಸಂತೋಷ. ಹೌದು, ಮುಕ್ತಾಯಕನ ವಚನನೇ ಹೇಳ್ತೀರಾ ಅಂತ ನನಗೆ ಗೊತ್ತು. ನೀವು ಹೇಳಬೇಕು ಅನ್ನೋದನ್ನು ನಾವು ಕೇಳ್ಕೊಂತಾ ಇದ್ದೀವಿ. ಏನಂತ ಅಂದರೆ, ಹಿಂಬರಿದು ಶಿವನೊಳಗೆ ಸಂಭ್ರಮದ ನುಡಿಗಲಿತು, ಕುಂಬಿನಿಯ ಜನರೊಳಗೆ ನುಡಿಗಳರಿತು, ಗಂಭೀರನಾಗಿಹ ಸ್ವಯಂಭುವಃ ಅಜಗಣ್ಣ, ಗಂಭೀರ ಭಿಕ್ಷೆಯನು
ನೀಡು ಎನಗೆ ಗಂಭೀರ ಭಿಕ್ಷೆಯನು ನೀಡು ಎನಗೆ. ಇದು ಮುಕ್ತಾಯಕರ ವಚನ. ಅವರು ಅವರ ಗಂಡನ ಬಳಿ ನಿವೇದನೆ ಮಾಡ್ಕೊಳ್ಳೋ ಅಂತ ವಚನ ಇದು ಅಲ್ವಾ? ಭಾಳ ಸಂತೋಷ ಆಯಿತು ಮೇಡಮ್, ನೀವು ಭಾಳ ಚೆನ್ನಾಗಿ ಹೇಳಿದ್ರಿ ವಚನನ. ಹೆಂಗಿತ್ತೆ ಅಂದರೆ, ನಿಮ್ಮ ವಚನ ಕೇಳ್ತಾ ಇದ್ರೆ ಅದು ಅವರು ಅವ್ರ ಗಂಡನ ಬಳಿ ನಿವೇದನೆ ಮಾಡ್ಕೊಳ್ಳೋದು ಕಣ್ಮುಂದೆನೇ ಬರುತ್ತೆ ಅನ್ನಬೇಕು. ಆ ಒಂದು ವಚನ ಸಂಸ್ಕೃತಿ ಬಗ್ಗೆ ತಿಳ್ಕೊಂಡಿರೋರ್ಗಂತೂ ಭಾಳ ತುಂಬ ಚೆನ್ನಾಗಿತ್ತು. ಮೇಡಮ್, ಇಷ್ಟೊತ್ತು ಬಂದು ನಿಮ್ಮ ಒಂದು ಅಭಿಪ್ರಾಯ ಹೇಳ್ಕೊಂಡ್ರಿ, ಮುಕ್ತಾಯಕ್ಕನವರ ಒಂದು ವಚನವನ್ನು ಹೇಳ್ಕೊಂಡ್ರಿ, ಇಷ್ಟೊತ್ತು ತಮ್ಮ ಆ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು ಮೇಡಮ್. ಮುಕ್ತಾಯಕ ಅಕ್ಕನ ಬಳಗ ವೇದಿಕೆ ಮೇಲೆ ಮತ್ತೊಬ್ಬ ಅತಿಥಿ ಇದ್ದಾರೆ, ಅವರೇ ಲೀಲಾವತಿ. ಬನ್ನಿ, ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಹಾಗೆ ಅವರು ಈ ಒಂದು ಶರಣ ತತ್ವವನ್ನು ಹೇಗೆ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ನನ್ನ ಹೆಸರು ಶೀಲಾವತಿ ಅಂತ. ನಾನು ನಚಿಕೇತ ಮನೋವಿಕಾಸ ಬುದ್ಧಿಮಂದ್ಯ ಶಾಲೆಯಲ್ಲಿ ಶಿಕ್ಷಕಿಯಾಗಿ 11 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಇದು ಈ ಮುಕ್ತ ಸಂಘ ಅನ್ನೋದು ನಮ್ಮ ವಿಜಯನಗರ ನಚಿಕೇತ ಮನೋವಿಕಾಸ ಶಾಲೆಯ ಬುದ್ಧಿಮಾಂದ್ಯ ಶಾಲೆಯಲ್ಲಿ ಸಾಯಂಕಾಲ 3 ಗಂಟೆಯಿಂದ 1 ವರ್ಷದಿಂದ ನಾನು ಈ ಕಾರ್ಯಕ್ರಮಕ್ಕೆ ಸೇರಿಕೊಂಡಿದ್ದೀನಿ. ಅಂದರೆ ನಾನು ಶಾಲೆ ಬಿಟ್ಟು ಮನೆಗೆ ಹೋಗ್ತಾಯಿದ್ದೆ. ಇದಕ್ಕೆ ಸೇರ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿದ್ದು ನಮ್ಮ ಶಾಲೆಯ ಗೌರವ ಕಾರ್ಯದರ್ಶಿಗಳಾದ ನರಸಿಂಹ ಶೆಣೆಯವರು ಹೇಳಿದ್ರು, ಈ ಥರ ಮುಕ್ತ ಸಂಘದಲ್ಲಿ ಒಬ್ಬರು ರೂಪ ಬಿಲ್ಲೆಯವರು ಇದ್ದಾರೆ, ಇದಕ್ಕೆ ನೀವು ಸೇರ್ಕೊಳ್ಳಿ ಅಂತ ಹೇಳಿದ್ರು. ಆ ಸೇರ್ಕೊಂಡ ಮೇಲೆ ಅನ್ನಿಸ್ತು ನನಗೆ, ಮಹಿಳೆಯರು ಇದರಲ್ಲೂ ಸಹ ಬಸವಣ್ಣವರ ವಚನದಲ್ಲಿ ಇಷ್ಟು ಭಾಗಿಯಾಗಿದ್ದಾರೆ ಅಂತ ನನಗೂ ಅನ್ನಿಸ್ತು. ಆದರೂ ಸಹ ನಾವು ಮಹಿಳೆಯರು ಯಾವುದಕ್ಕೂ ಒಂದು ಟಿ ವಿನಲ್ಲಿ ಹೇಳ್ತಾ ಇರ್ತಾರೆ ಹೆಣ್ಮಕ್ಳೆಲ್ಲ ಸ್ಟ್ರಾಂಗ್ ಗುರು ಅಂತ, ಆ ರೀತಿ ನಾವು ಸಹ ಇದರಲ್ಲೆಲ್ಲ ಬಸವ ಟಿ ವಿಲೂ ಸಹ ನಾವು ಬಸವಣ್ಣವರ ವಚನವನ್ನು ಮಾಡೋದ್ರಲ್ಲಿ ಮುಂದಾಗಿದ್ದೀವಿ ಅಂತ ನಮ್ಮ ಸಿಬ್ಬಂದಿ ವರ್ಗದಲ್ಲೆಲ್ಲ ನಾನು ಹೇಳೋದಕ್ಕೆ ತುಂಬ ಹೆಮ್ಮೆ ಪಡ್ತಾ ಇದ್ದೀನಿ. ಈ ಮುಕ್ತ ಸಂಘದಲ್ಲಿ ಇನ್ನೊಂದು ಹೇಳಪ್ಪ ಅಂದರೆ, ಇಲ್ಲಿ ಯಾರು ಮೇಲು ಕೀಳು ಅಂತಕ್ಕಂಥ ಮನೋಭಾವನೆ ಯಾರಲ್ಲೂ ಇಲ್ಲ, ಇಲ್ಲಿ ಎಲ್ಲರೂ ಒಂದೇ ಅಂತಕ್ಕಂಥ. ನಾನಿದು ಸೇರ್ಕೊಂಡ ಮೇಲೆ ನಿಜವಾಗ್ಲೂ ಎಷ್ಟು ಖುಷಿಯಿಂದ ಇದ್ದೀನಿ ಅಂದರೆ, ಇನ್ನು ಮುಂದೂ ಸಹ ಅವ್ರ ಜೊತೆ ನಾನು ಸೇರಿಕೊಂಡು ನಾನು ಸಹ ಅವ್ರ ಜೊತೆ ಸಹಕರಿಸ್ಬೇಕು ಅಂತ ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊಡ್ತಾ ಇದ್ದೀನಿ. ಆ್ಯಕ್ಚುಲಾಗಿ ಒಬ್ಬ ಶಿಕ್ಷಕರಾಗಿ ಅವ್ರದ್ದೇ ಆದ ಜವಾಬ್ದಾರಿ ಇರುತ್ತೆ. ಇಂಥ ಬುದ್ಧಿಮಾಂದ್ಯ ಮಕ್ಕಳಿಗೆ ಇರುವಂಥ ಸ್ಕೂಲಲ್ಲಿ ಅವ್ರ ಜೊತೆ ಶಿಕ್ಷಕಿ ಆಗಿದ್ದೀರಾ ಅಂದರೆ ಅದು ಕೇಳೋದಕ್ಕೆ ಎಷ್ಟೋ ಇದಾಗುತ್ತೆ. ಯಾಕೆಂದರೆ ನಾರ್ಮಲ್ ಮಕ್ಕಳನ್ನ ನೋಡ್ಕೊಳ್ಳೋದೇ ಕಷ್ಟ, ಅಂಥದ್ರಲ್ಲಿ ಬುದ್ಧಿಮಾಂದ್ಯ ಮಕ್ಕಳುಗಳ ಜೊತೆ ಒಡನಾಟ ಇಟ್ಕೊಂಡಿದ್ದೀರಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್ ಮೇಡಮ್. ಹೇಳೋದಕ್ಕೆ ಆಗೋದಿಲ್ಲ ನೀವು ಇಷ್ಟೊತ್ತು ಇದ್ದು. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅನ್ನೋದು ಇವಾಗಿನ ಮಾತ್ರ ಅಲ್ಲ, ಶರಣ ತತ್ವದಲ್ಲಿ ಅಂದಿನ ಕಾಲದಲ್ಲಿ 12ನೇ ಶತಮಾನದಲ್ಲಿ ನಮ್ಮ ಶರಣರು ಅದನ್ನು ಹೇಳೋಗಿದ್ದಾರೆ. ನಿಮಗೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ನೋಡೋದ್ರಲ್ಲ ವೀಕ್ಷಕರೇ, ಅಕ್ಕನ ಬಳಗ ವಿಶೇಷ ಕಾರ್ಯಕ್ರಮವನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿ ವಿ. ಇದು ಸಂಸ್ಕಾರದ ಬೆಳಕು, ಶರಣು ಶರಣಾರ್ಥಿ.